ಜಗಜ್ಯೋತಿ ಫಿಲ್ಮ್ಸ್ ಮತ್ತು ಯುಎಸ್ ರಾಜರು ಅರ್ಪಿಸುವ ಮಂತ್ರಾಲಯ ಮಹಾತ್ಮೆ. ಸಂಗೀತ ರಾಜನ್ ನಾಗೇಂದ್ರ, ಛಾಯಾಗ್ರಹಣ ಬಿ ದೊರೈರಾಜ್, ನಿರ್ಮಾಪಕರು ಟಿವಿ ಸಿಂಗ್ ಠಾಕೂರು, ಬಿ ದೊರೈರಾಜ್, ಎಸ್ ಕೆ ಭಗವಾನ್, ನಿರ್ದೇಶನ ಸಿಂಗ್ ಠಾಕೂರು. ತಿರುಪತಿಗೆ ಹೋದ ತಿಮ್ಮಣ್ಣ ಭಟ್ಟ ಮತ್ತು ಗೋಪಮ್ಮ ದಂಪತಿಗೆ ಶ್ರೀನಿವಾಸನು ಪ್ರತ್ಯಕ್ಷನಾಗಿ ನಿಮ್ಮ ಹೊಟ್ಟೆಯಲ್ಲಿ ಪ್ರಹ್ಲಾದ ಹುಟ್ಟುತ್ತಾನೆ. ಆಗಲೇ ವ್ಯಾಸನಾಗಿ ಬಂದು ಜನ್ಮ ಮುಗಿಸಿ ಎರಡನೆಯ ಜನ್ಮವಿತ್ತಿರುತ್ತಾನೆ ಎಂದು ಹೇಳಿ ಮಾಯವಾಗುತ್ತಾನೆ. ಅಳಿಯ ಇಷ್ಟಿದ್ರು ಈ ತಿರುಪತಿ ಯಾತ್ರೆ ಯಾಕೆ, ವರ್ಷಾಂತದ ವ್ರತ ಯಾಕೆ ಅಂತೀನಿ. ಏಕ ಪುತ್ರೋ ಹ್ಯ ಪುತ್ರಕ ಅಂತ ಶಾಸ್ತ್ರಗಳೇ ಹೇಳಿದ್ವಿ ಆಚಾರ್ಯ. ಅದು ಮಾತ್ರವಲ್ಲ, ನಮ್ಮಪ್ಪನ ಕನಸಿನಲ್ಲಿ ವ್ಯಾಸಾರ್ಯ ಕಾಣಿಸ್ಕೊಂಡು ನಿನ್ ತಿರುಪತಿಗೆ ಹೋಗಿ ವ್ರತ ಮಾಡು, ನಿನ್ಗೆ ಇನ್ನೊಬ್ಬ ಮಗ ಹುಟ್ಟೋದು ಅಗತ್ಯ ಅಂತ ಅಂದ್ರಂತೆ. ತಮ್ಮ ಹುಟ್ಟಲು ನಿಮ್ಗೆ ಹೊಟ್ಟವ್ರಿ ಆಚಾರ್ಯ. ಗುರು ದೊಡ್ಡವ್ರಿಗೆ ಹಾಗೆಲ್ಲ ಉತ್ತರ ಕೊಡ್ಬಾರ್ದಪ್ಪ. ಅಲ್ಲಿ ಬಿಡು, ಇನ್ನೂ ಚಿಕ್ಕಂತಾನೆ ಗುರುರಾಜ, ಬಹಳ ಚುರುಕಾಗಿದ್ದಾನೆ. ಇವನ್ನ ಒಳ್ಳೆ ವಿದ್ಯಾವಂತನಾಗಿ ಮಾಡ್ಬೋದಿಯಾ ನೀನು? ಅಪ್ಪ ಅಮ್ಮ ಬಂದ್ಮೇಲೆ ಗುರುರಾಜನ ನಮ್ಮ ಹತ್ರನೇ ಇಟ್ಕೋಬೇಕು ಅಂತ ಇದ್ದೀವಿ. ಆ ಶ್ರೀನಿವಾಸನ ಅನುಗ್ರಹ ಎಂದಾಗುತ್ತೋ, ಅವ್ರು ಯಾವಾಗ ಬರ್ತಾರೋ. ತಿಮ್ಮಣ್ಣ ಭಟ್ಟ, ಗೋಪಮ್ಮ, ನಿಮ್ಮ ಹೊಟ್ಟೆಯಲ್ಲಿ ಭಕ್ತ ಪ್ರಹ್ಲಾದ ಹುಟ್ಟುತ್ತಾನೆ. ಆಗಲೇ ವ್ಯಾಸರಾಯನಾಗಿ ಒಂದು ಜನ್ಮ ಮುಗಿಸಿಕೊಂಡು ಬಂದು ಆಸೆಯಿಂದ ನಿನ್ನ ಉದರದಲ್ಲಿ ಇನ್ನೊಂದು ಜನ್ಮ ವ್ಯಕ್ತಿ ಪರಮ ಭಾಗವತೋತ್ತಮನಾಗುತ್ತಾನೆ. ನಮ್ಮ ಭಕ್ತನನ್ನು ಚೆನ್ನಾಗಿ ನೋಡಿಕೊಳ್ಳಿ, ನಿಮಗೆ ಮಂಗಳವಾಗಲಿ. ಹೀಗೆ ಗೋಪಮ್ಮ ಗಂಡು ಮಗುವಿಗೆ ಜನ್ಮವಿತ್ತು. ಆ ಮಗುವಿಗೆ ವೆಂಕಟನಾಥನೆಂಬುದಾಗಿ ನಾಮಕರಣ ಮಾಡಿ ಆ ಮಗುವಿನ ಜಾತಕದಲ್ಲಿ 700 ವರ್ಷ ಬದುಕು ಖಚಿತವೆಂದು ಇರುತ್ತದೆ. ಸುಗುಣೇಂದ್ರ ತೀರ್ಥರು ಆ ಮಗುವನ್ನು ನಮಗೆ ನೀಡಿ ಎಂದಾಗ ಗೋಪಮ್ಮ ಒಪ್ಪುವುದಿಲ್ಲ. ಆಗ ಸ್ವಾಮೀಜಿಯು 7 ವರ್ಷ ನಿಮ್ಮ ರಕ್ಷಾ ಕವಚದಲ್ಲಿ ಇದ್ದು 12 ವರ್ಷದ ಬಳಿಕ ಅವನೇ ನಿಮ್ಮನ್ನು ಅಗಲುತ್ತಾನೆಂದು ಹೇಳುತ್ತಾರೆ. ತಿಮ್ಮಣ್ಣ ಭಟ್ರೆ, ಮಗು ಹೆಸರನ್ನ ಬಲ ಕಿವಿಲಿ 3 ಸಲ ಹೇಳಿ. ವೆಂಕಟನಾಥ, ವೆಂಕಟನಾಥ, ವೆಂಕಟನಾಥ. ಆಹಾ, ವೆಂಕಟನಾಥ ಹೆಸರು ಎಷ್ಟು ಚೆನ್ನಾಗಿದೆ. ಎಷ್ಟಾದರೂ ವೆಂಕಟರಮಣನ ವರಪ್ರಸಾದಿಯಲ್ಲವೇ. ತಿಮ್ಮಣ್ಣ ಭಟ್ರೆ, ಈ ಮಗುವನ್ನು ನಿಮಗೆ ಕೊಡಲಿಕ್ಕೆ ಗೋಪಮ್ಮಗೆ ದೇವರು ಎಷ್ಟು ಕಷ್ಟ ಕೊಟ್ಟ ಅಂತೀರಿ. ಮಗನ ನೆನಪಿನಲ್ಲಿಯೇ ಇಬ್ಬರು ಕೊರಗಿ ಸಾಯುತ್ತಾರೆ. ಮುಂದೆ ಗುರುಗಳೊಂದಿಗೆ ತಂಜಾವೂರಿಗೆ ಪ್ರವಾಸಕ್ಕೆ ಹೋಗಿ ಅಲ್ಲಿ ಅವನ ಜ್ಞಾನ ಪರೀಕ್ಷೆ ನೋಡಿ ಆತನಿಗೆ ಸಕಲ ಕಲಾ ಪಾರಂಗತನೆಂಬ ಬಿರುದು ನೀಡುತ್ತಾರೆ. ನಾಳೆ ನಿಮ್ಮ ಮಗನು ಪಾಠಶಾಲೆಗೆ ಸೇರಿಸಿ ಸಕಲ ವಿದ್ಯಾ ಪಾರಂಗತನನ್ನಾಗಿ ಮಾಡಿ. ನಾನು ಬೇಡ ಅಂತ ಹೇಳ್ತೀನೇನು. ಶ್ರೀಹರಿ, ಸಿದ್ದೇನೋ ತಿಮ್ಮಣ್ಣನ ಮಗನೇ, ಬರೀಲಿಕ್ಕೆ ಬರೋದಿಲ್ಲೇನೋ. ಬಾರ ಹೀಗೆ ಇಟ್ಕೋ, ನಾನು ಹೇಳ್ದೆ ಹೇಳು. ಓಂ ನಮಃ. ಹೇ, ನಿನಗೇನೆ ಹೇಳ್ತಾ ಇರೋದು ಹೇಳು. ಓಂ ನಮಃ. ಅದು ಅದಪ್ಪ ಗುರುವಿಗೆ ತಿರುಗುಮಂತ. ಓಮಿತ್ತೇಕಾಕ್ಷರಂ ಬ್ರಹ್ಮ ಧ್ಯೇಯಂ ಸರ್ವಂ ಮುಮುಕ್ಷುಮಿ ಅಂತ ಅದು ಪರಬ್ರಹ್ಮದ ಹೆಸರು. ಅದರಲ್ಲಿ ಎಲ್ಲಾ ದೇವರು ಅಡಕವಾಗಿದ್ದಾರೆ. ಸಾಧ್ಯವಿಲ್ಲ, ನನ್ನ ಹರಿ ಇಷ್ಟು ಸಣ್ಣ ಅಕ್ಷರದಲ್ಲಿ ಅಡಗಿರಕ್ಕೆ ಸಾಧ್ಯವಿಲ್ಲ. ವೆಂಕಟನಾಥನಿಗೆ ಸರಸ್ವತಿ ಎಂಬವಳೊಂದಿಗೆ ವಿವಾಹ ನಡೆಯುತ್ತದೆ. ವೆಂಕಟನಾಥನು ಲೂರಿನ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡಿ ದಾನವಾಗಿ ಬಂದ ವಸ್ತುಗಳನ್ನು ಬಡವರಿಗೆ ದಾನ ಮಾಡಿ ಜೀವನ ನಡೆಸುತ್ತಿದ್ದನು. ಮುಂದೆ ಸರಸ್ವತಿಯು ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮವಿಡುತ್ತಾಳೆ. ಹೀಗಿರುವಾಗ ಒಂದು ದಿನ ಪಾಠ ಕಲಿಯಲು ಹೀನ ಕುಲದ ಮುಕುಂದ ಬಂದಾಗ ಉಳಿದೆಲ್ಲಾ ವಿದ್ಯಾರ್ಥಿಗಳು ಅವನನ್ನು ದೂಷಿಸುತ್ತಾರೆ. ಹಾಗೂ ನೀವು ಇನ್ನು ಮುಂದೆ ಅವನಿಗೆ ಪಾಠ ಕಲಿಸಿದರೆ ವಿದ್ಯಾಭ್ಯಾಸಕ್ಕೆ ಇಲ್ಲಿ ಬರುವುದಿಲ್ಲವೆಂದು ಹೇಳುತ್ತಾರೆ. ಯಾವ ಜನ್ಮದ ತಾಯಿನಿ ಅಕ್ಕ? ನನಗೆ ಹೊಗಳಿಕೆ ಇರಿಸಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ತಾನೆ. ಮೊದಲು ಇದನ್ನ ತಗೊಂಡು ಹೋಗಿ ಏನಾಗ್ಬೇಕು ಅದನ್ನ ನೋಡಿ ಹೋಗಿಕ. ಸರಸ್ವತಿ,
ನಾವು ನಮ್ಮ ಊರ್ ಹೊರಟೋಗೋಣವೇ? ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಅಷ್ಟೇನು ಯಾತ್ರ ಪ್ರಯಾಣಕ್ಕೆ? ದೊಡ್ಡ ವಿದ್ವಾಂಸ, ಬಡವ್ರ ಮನೇಲಿ ಎಷ್ಟು ದಿನ ಇರ್ತಾನೆ ಹೇಳಿ ಪಾಪ. ಅಕ್ಕ ಅಕ್ಕ, ಅಮ್ಮ ಇದ್ದಿದ್ರೆ ಮಾತಂತಿದ್ಲೆ. ಅಮ್ಮ ಇದ್ದಿದ್ರೆ ಅವಳ್ ಬಿಟ್ಬಿಟ್ಟು ಹೊರಟೋಗ್ತಿದ್ಯಲ್ಲ ನೀನು. ಅವ್ರದ್ದೇನು ತಪ್ಪಿಲ್ಲ ಅತ್ತಿಗೆ, ನನಗಿರೋ ಬಂಧು ಬಳಗ ಎಲ್ಲ ನಮ್ಮ ಮಾವ ಒಬ್ರೆ, ಅವ್ರ ನೋಡ್ಬೇಕು ಅಂತ ಅಷ್ಟೇ. ನೀವು ಬೇಡ ಅಂದ್ರೆ. ಹಾಗೆಲ್ಲ ತಿಳ್ಕೊಬೇಡಮ್ಮ, ನೀವು ಬಂದು ನಾಲ್ಕಾರು ದಿವಸಗಳು ಇರಲಿಲ್ವಲ್ಲ ಅಂತ ಅಷ್ಟೇ. ಮೈ ತುಂಬಾ ಒಂದ್ ಸೀರೆ ತಕೊಳ್ಳಿಲ್ಲ, ತಲೆ ನೋಡ್ ನೀರು ಹಾಕ್ಲಿಲ್ಲ, ಎಲೆ ನೋಡ್ ಅನ್ನ ಹಾಕ್ಲಿಲ್ಲ. ನಂಗೆ ಬೇರೆ ಮನೆ ಎಲ್ಲಿದೆ ಅತ್ತಿಗೆ? ನನ್ನ ಆಯಸ್ಸೆಲ್ಲ ಇನ್ನೇ ಮನೆ ಅನ್ನ ನೀರ್ನಲ್ಲೇ ಕಳಿಬೇಕು. ಇದರಿಂದಾಗಿ ಅವರಿಗೆ ಬಡತನ ಎದುರಾಗಿ ಮಗುವಿಗೆ ಹಾಲು ಕೊಡಲು ಇಲ್ಲದೇ ಇದ್ದಾಗ ಬೇರೆಯವರ ಮನೆಯ ಪಾತ್ರಗಳನ್ನು ತೊಳೆದು ಹಾಲನ್ನು ತರುತ್ತಾಳೆ. ಇದರಿಂದಾಗಿ ವೆಂಕಟನಾಥನು ಬೇಸರಗೊಳ್ಳುತ್ತಾನೆ. ಎಲ್ಲೂರಿನಲ್ಲಿ ದೀಪಾವಳಿಯ ಸಂಭ್ರಮವನ್ನು ಎಲ್ಲರೂ ಆಚರಿಸುತ್ತಿರುವಾಗ ವೆಂಕಟನಾಥನಿಗೆ ಆಚರಿಸಲು ತುಂಬಾ ಕಷ್ಟವಾದ್ದರಿಂದ ದೇವಸ್ಥಾನಕ್ಕೆ ಹೋಗುವಾಗ ಅಲ್ಲಿನ ಅರ್ಚಕರು ನೀವು ಗಂಧವನ್ನು ಅರೆದು ನಾವು ನಿಮಗೆ ಹೊನ್ನು ನೀಡುತ್ತೇವೆ ಎಂದು ಹೇಳುತ್ತಾರೆ. ಗಂಧವನ್ನು ಅರೆದು ಅರೆದು ಕೊನೆಯದಾಗಿ ಅಗ್ನಿಸ್ತೋತ್ರದಿಂದ ಅರೆದು ಗಂಧವನ್ನು ದೇವಸ್ಥಾನಕ್ಕೆ ಬಂದ ಅತಿಥಿಗಳು ಸ್ವೀಕರಿಸಿದಾಗ ಉರಿಯಿಂದ ಬಳಲುತ್ತಿದ್ದರು. ಯಾರು ಗಂಧವನ್ನು ಅರೆದದ್ದು ಎಂದಾಗ ವೆಂಕಟನಾಥನೆಂದು ತಿಳಿದು ಉರಿಯನ್ನು ಕ್ಷಮನ ಮಾಡುವಂತೆ ಹೇಳುತ್ತಾರೆ. ತೀರಾ ಬಡತನ ತಡೆಯಲಾರದೆ ಸುಧೀಂದ್ರ ತೀರ್ಥರಲ್ಲಿ ಹೋಗಿ ತೀರ್ಥರು ಅನುವತ್ಸು ವಿಜಯಕ್ಕೆ ವ್ಯಾಖ್ಯಾನ ಬರೆದು ಇಲ್ಲಿ ಬಿಡದಿ ಮನೆಯಲ್ಲಿ ಇದ್ದು ಶಿಷ್ಯರಿಗೆ ಪಾಠ ಹೇಳು ಎನ್ನುತ್ತಾರೆ. ಸಾಧ್ಯವಾದ್ರೆ ಹೊಸ ಬಸ್ ಹೊಡಿಸ್ತೇನೆ ಅಪ್ಪನ ಜೊತೆ. ಯಾಕೆ ಮನೆ ಮನೆಯಲ್ಲೂ ದೀಪಾವಳಿ, ಆದರೆ ನಮ್ಮ ಮನೆಯಲ್ಲಿ ದೇವರ ದೀಪಕ್ಕೆ ಸಹ ಎಣ್ಣೆ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರೇನು? ಪರಮಾತ್ಮನ ಪರೀಕ್ಷೆಯಲ್ಲಿ ನಾವೆಂದಿಗೂ ಸೋಲ್ಬಾರದು. ಪೂಜೆಕ್ಕೆಲ್ಲ ಆಣೆ ಮಾಡಿಟ್ಟಿದ್ದೀನಿ, ಪೂಜೆ ಮಾಡಿ. ಹೌದೇನು ಸರಸ್ವತಿ, ನನ್ನ ದೇವರನ್ನು ಕಾಪಾಡೋ ದೇವರೇ ನೀನು. ಸ್ವಾಮೀಜಿಗೆ ವೃದ್ಧಾಪ್ಯ ಬಂದುದರಿಂದ ವೇದಾಂತ್ಯ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಬೇಕೆಂದು ಹೇಳುತ್ತಾರೆ. ಇದಕ್ಕೆ ಒಪ್ಪದೆ ಮನೆಗೆ ಬಂದಾಗ ಕನಸಿನಲ್ಲಿ ವಿದ್ಯಾದೇವತೆ ಸರಸ್ವತಿಯು ಬಂದು ನೀನು ಸನ್ಯಾಸಿಯಾಗಿ ನಾಳೆಯೇ ದೀಕ್ಷೆ ತೆಗೆದುಕೊಳ್ಳಬೇಕು ಎಂದು ಹೇಳುತ್ತಾರೆ. ಅದರಂತೆ ಶಾಲಿ ವಾಹನ ಶಕ ದುರ್ಮುಖಿ ನಾಮ ಸಂವತ್ಸರ ಮಾಘ ಶುದ್ಧ ದ್ವಿತೀಯ ದಿನದಂದು ರಾಘವೇಂದ್ರ ತೀರ್ಥರೆಂಬ ನಾಮದಿಂದ ಸನ್ಯಾಸ ಸ್ವೀಕರಿಸುತ್ತಾರೆ. ಇದನ್ನೆಲ್ಲ ತನ್ನ ಅತ್ತಿಗೆಯಿಂದ ಕೇಳಿದ ಸರಸ್ವತಿಯು ಪ್ರಾಣ ಬಿಡುತ್ತಾಳೆ. ರಾಘವೇಂದ್ರ ಸ್ವಾಮೀಜಿಯು ಕನಕರಿಗೆ ಪೂರ್ವ ಜನ್ಮದ ನೆನಪನ್ನು ಹೊರಹಾಕುತ್ತಾರೆ. ಅಸ್ಬುದ್ ಖಾನ್ ಸ್ವಾಮೀಜಿಯನ್ನು ಆತಿಥ್ಯ ಸ್ವೀಕರಿಸಲೆಂದು ಕರೆಯುತ್ತಾರೆ. ನಮ್ಮ ರಾಮ ನಿಮ್ಮ ಮನೆಗೆ ಬಂದಿರುವಾಗ ನಿಮ್ಮ ಮಗ ಮೃತನಾದನು. ಆ ದೇಹದಲ್ಲಿ ದೇವತಾರಾಧನೆಗೂ ಸಮಾರಾಧನೆಗೂ ಭಂಗ ಬರಬಾರದೆಂದು ಬಚ್ಚಿಟ್ಟು ಬಿಟ್ಟೆವು. ಮನುಷ್ಯರ ಕಣ್ಣಿಂದ ಬಚ್ಚಿಡಬಹುದು, ದೇವರ ಕಣ್ಣಿಂದ ಮುಚ್ಚಿಡಬಲ್ಲಿರ. ಹೋಗಿ ಆ ದೇಹವನ್ನು ತನ್ನಿ, ಹೋಗಿ ತೆಗೆದುಕೊಂಡು ಬಂದಿದೆ ತಾಯಿಗೆ. ಸತ್ತವನಿಗೆ ಸಂಜೀವಿನಿ ಕೊಡ್ತಾರಪ್ಪ ಕಲಿಯುಗದ ಆಂಜನೇಯ. ಇದೆಲ್ಲ ಮೊದಲೇ ಮಾತಾಡಿಕೊಂಡು ಮಾಡುವ ಹಂಚಿಕೆ ಇರಬೇಕು. ಒಂದ್ ವೇಳೆ ಬದುಕ್ದ ಅವ್ರ ಮಗ ಅನ್ನಿ, ನಾವು ಬೇರೆ ತರ ಮಾಡಿದ್ರಾಯ್ತು. ಹೇಗೆ? ಹರಯೇ ನಮ. ಮಗು ಮಹಾಮಹಿಮಾ, ನಮ್ಮ ಕುಲವನ್ನೇ ಉದ್ಧಾರ ಮಾಡಿಬಿಟ್ಟು ಶ್ರೀಹರಿಗೆ ಪ್ರೀತಿಯಾಗಿ
ಈ ಕಿರೀಟಗಿರಿಯ ಜಹಗೀರೆಯನ್ನು ತಾವು ಸ್ವೀಕರಿಸಬೇಕು. ಪ್ರಾಣದಾನ ಮಾಡಬೇಕು. ಈಗೊಂದು ಗಳಿಗೆಗೆ ಮೊದಲು ಕಲ್ಲು ಗುಂಡಾಗಿದ್ದ, ಇದ್ದಕ್ಕಿದ್ದಾಗೆ ಬಾಯಿ ಬಿಟ್ಬಿಟ್ಟ. ನಿಜವಾಗಿ ಸತ್ತವನನ್ನು ಬದುಕಿಸಲಾರನಪ್ಪ. ಅಂದ್ರೆ ದೇಶಾಯರ ಮಗ ಸುಳ್ಳು ಸುಳ್ಳು ಆಗ್ತೇನ್ರಿ? ಅವನ ಆಯಸ್ಸಿನ್ನು ಉಳಿದಿತ್ತು. ಇವನ ಆಯಸ್ಸು ಇನ್ನೂ ಉಳಿದಿಲ್ಲೇನ್ರಿ? ಖಂಡಿತವಾಗಿಯೂ ಇಲ್ಲ. ಇಲ್ವೇ? ಖಂಡಿತವಾಗಿ ಇಲ್ವೇ? ಇವರು ದೊಡ್ಡ ಮಹಾನುಭಾವರಲ್ವೇ. ಬನ್ರಿ ಹೋಗೋಣ. ಕೇಶವ ಏನು? ಏಯ್ ಏನು ಅಂದ್ರೆ ಕೇಶವ? ಕೇಶವ 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 ಗುರುಗಳೇ ಕ್ಷಮಿಸಿ ಗುರುಗಳೇ, ನಮ್ಮನ್ನು ಕ್ಷಮಿಸಿ, ಅವನನ್ನು ಕಾಪಾಡಿ. ಅವನು ನಿಜವಾಗಲೂ ಸತ್ತೋದೆ ಗುರುಗಳೇ, ಅವನನ್ನು ಕಾಪಾಡಿ. ಅವನು ಅಳೆದ ಆಯಸ್ಸನ್ನು ನಾವು ಬದಲಿಸಲಾರೆವು, ಉಳಿದಿದ್ದರೆ ಉಳಿಸಬಲ್ಲೆವಷ್ಟೇ. ಗುರುಗಳೇ ಆದರೆ ನವಾಬ ಸ್ವಾಮೀಜಿಗೆ ದನದ ಮಾಂಸವನ್ನು ನೀಡುತ್ತಾನೆ. ಮಾಂಸಗಳನ್ನು ಹಣ್ಣುಗಳಾಗಿ ಮಾಡಿದ ಸ್ವಾಮೀಜಿಯಲ್ಲಿ ನವಾಬನ ಕ್ಷಮೆ ಯಾಚಿಸುತ್ತಾನೆ. ನಿಮಗೆ ಬೇರೆ ಏನು ಬೇಕು ಎಂದು ಕೇಳಿದಾಗ ಸ್ವಾಮೀಜಿಯು ತುಂಗಭದ್ರಾ ತೀರದಲ್ಲಿ ಇರುವ ಮಂಚಾಲಯ ಗ್ರಾಮ ನೀಡಬೇಕೆಂದು ನವಾಬನು ಒಪ್ಪಿ ಆ ಗ್ರಾಮವನ್ನು ನೀಡುತ್ತಾನೆ. ಮುಂದೆ ಸ್ವಾಮೀಜಿಯು ಕುಂಭಕೋಣ, ಮಂಚಾಲಯ, ಉಡುಪಿ ಕ್ಷೇತ್ರ ಸಂದರ್ಶನಕ್ಕೆಂದು ಹೋಗುತ್ತಾರೆ. ಮುಂದೆ ವೆಂಕಣ್ಣನಲ್ಲಿ ಯೋಗೀಂದ್ರ ತೀರ್ಥ ಸನ್ಯಾಸ ಸ್ವೀಕರಿಸಬೇಕೆಂದು ಹೇಳುವುದಲ್ಲದೆ ಮಾದವರದ ಬಳಿದಾರಿಯಲ್ಲಿ ಬಂಡೆಕಲ್ಲು ಇದೆ, ಆ ಶಿಲೆಯಲ್ಲಿ ಪ್ರಾಣ ವಿಗ್ರಹದ ದೇವರನ್ನು ವೃಂದಾವನವನ್ನು ನಮಗಾಗಿ ಬೇಗ ಮಾಡಿ ಎಂದು ಸ್ವಾಮೀಜಿ ಹೇಳುತ್ತಾರೆ. ನಾರಾಯಣ, ನಿಮ್ಮನ್ನು ನೋಡಿ ಬಹಳ ಸಂತೋಷವಾಯಿತು. ನಮಗೂ ಹಾಗೆ ಆಗಿದೆ ಸ್ವಾಮೀಜಿ ಮಹಾರಾಜ್. ನಗರ ಸ್ವೀಕರಿಸುತ್ತಾರೆ ಏನು? ಭಕ್ತಿಯಿಂದ ಯಾರೇನು ತಂದರೂ ನಮ್ಮ ರಾಮ ಸ್ವೀಕರಿಸುತ್ತಾರೆ. ಒಪ್ಪಿಸ್ಕೋಬೇಕು ಸ್ವಾಮೀಜಿ ಮಹಾರಾಜ್. ನೀವು ನಮಗಾಗಿ ತಂದಿರುವ ಪ್ರೇಮದ ಕಾಣಿಕೆ ಮರೆ ಮಾಡಿ ಕೊಡಬೇಡಿ, ತೆರೆ ತೆಗೆದೇ ಇಟ್ಟು ಬಿಡಿ. ಅಚ್ಚ ಅಚ್ಚ ನೋಡಿದ್ರಾ ನವಾಬರೇ, ನಮ್ಮ ದೇವರನ್ನು ಹೇಗೆ ಗೌರವಿಸಬೇಕೆಂಬುದು ನಮ್ಮಿಬ್ಬರಿಗಿಂತ ನಿಮ್ಮ ಅಲ್ಲಾನಿಗೆ ಚೆನ್ನಾಗಿ ಗೊತ್ತು. ನಾವೆಲ್ಲಿ ತಪ್ಪಿದರೂ ಅವನು ತಿದ್ದಿ ತೋರಿಸುತ್ತಲೇ ಇರುತ್ತಾನೆ ಅಲ್ಲವೇ? ಖುದಾವಂದ, ಮಾಫ್ ಮಾಡಬೇಕು. ತಮ್ಮ ಮಹಿಮೆ ತಿಳಿದ ತಪ್ಪು ಮಾಡಿಬಿಟ್ಟೆ. ಯಾಲ್ಲಾ ಪರ್ವರ್ತಿಗಾರ್, ನನ್ನನ್ನು ದಂಡಿಸು ದಂಡಿಸು. ಸ್ವಾಮೀಜಿ, ನಿಮ್ಮ ದೇವರಿಗೂ ನನ್ನನ್ನು ದಂಡಿಸುವಂತೆ ಹೇಳಿ. ಪಶ್ಚಾತ್ತಾಪದಿಂದ ಪರಿಶುದ್ಧರಾದವರನ್ನು ನಮ್ಮ ರಾಮ ಎಂದೂ ಶಿಕ್ಷಿಸುವುದಿಲ್ಲ. ಹಾಗೇನು? ಹಾಗಾದ್ರೆ ನಿಮ್ಮ ರಾಮನಿಗೆ ನಾವೇನಾದರೂ ಸೇವೆ ಮಾಡಲೇಬೇಕು. ನಮ್ಮ ರಾಮ ನಿಮ್ಮಿಂದ ಸೇವೆ ಬಯಸಿದರೆ ಶ್ರೀರಾಮಚಂದ್ರ. ಆ ನವಾಬರೇ, ತುಂಗಭದ್ರಾ ತೀರದಲ್ಲಿರುವ ಮಂಚಾಲೆ ಗ್ರಾಮವನ್ನು ನಮಗೆ ಕೊಡುವಿರಾ? ಏನು ಮಂಚಾಲೆ ಗ್ರಾಮವೇ? ಇಲ್ಲ ಇಲ್ಲ, ಅದನ್ನು ನಾವು ಖಂಡಿತ ಕೊಡುವುದಿಲ್ಲ. ಅದು ಬರೀ ಬಂಜರು ಭೂಮಿ ಗುರುಗಳೇ. ಬೇರೆ ಯಾವುದಾದ್ರೂ ಬೆಲೆ ಬಾಳುವ ಭೂಮಿಯನ್ನೇ ಕೇಳಿ, ಬೇಕಾದಷ್ಟು ಹಣದ ರಾಶಿಯನ್ನೇ ಕೇಳಿ. ಸನ್ಯಾಸಿಗೆ ಸಂಪತ್ತು, ಸ್ವಂತ ಮನೆ ಎರಡೂ ದೇವರೇ. ನಿಮ್ಮ ಹಣ ನಮಗೇಕೆ ಬೇಕು? ನಮ್ಮ ರಾಮ ಕೇಳೆಂದದ್ದು ಆ ಗ್ರಾಮ, ಅದನ್ನು ಕೊಟ್ಟರೆ ಕೊಟ್ಟರೆ ಏನು, ಕೊಟ್ಟೇ ಬಿಡುತ್ತೇನೆ. ಸರ್ಕಾರ್, ಮಂಚಾಲೆ ಗ್ರಾಮವನ್ನು ಈಗಾಗಲೇ ನಮ್ಮ ಬಡೇ ಕಾಜಿ ಸಾಹೇಬರಿಗೆ ಜಹಗೀರಿಯಾಗಿ ಕೊಟ್ಟಿದೆಯಲ್ಲ. ಕೋಚ್ ಪರವಾನಗಿ
ದಿವಾಂಜಿ ಓಗೂರು ತಿಮ್ಮಾಪುರ ಗ್ರಾಮಗಳನ್ನು ನಮ್ಮ ಕಾಜಿ ಸಾಹೇಬರಿಗೆ ಕೊಟ್ಟು ಅವರ ಹೆಸರು ಬರೆದಿರುವ ಮಂಚಾಲೆ ಗ್ರಾಮವನ್ನು ಈ ದಿನವೇ ನಮ್ಮ ಸ್ವಾಮೀಜಿ ಹೆಸರಿಗೆ ಬದಲಾಯಿಸಿ ಕೊಟ್ಟು ಬಿಡಿ. ಆಮೇಲೆ ಸ್ವಾಮೀಜಿ ನಿತ್ಯ ಪೂಜೆಗೆ ಬೇಕಾದದ್ದೆಲ್ಲ ಇನ್ನು ಮೇಲೆ ನಮ್ಮ ಅರಮನೆಯಿಂದಲೇ ನಡೆಯಲಿ. ಈ ಸ್ವಾಮಿಗಳು ನಿನಗೆ ನಮಗೆ ಮಾತ್ರವಲ್ಲ ವೆಂಕಣ್ಣ, ಜಗತ್ತಿಗೆ ಗುರುಗಳು. ಜಯ ರಾಘವೇಂದ್ರ ಸ್ವಾಮೀಜಿ. ವೆಂಕಣ್ಣ ಸ್ವಲ್ಪ ನಿಲ್ಲಿಸಿ, ಸ್ವಲ್ಪ ನಿಲ್ಲಿಸಿ. ಸ್ವಾಮೀಜಿಯು ಪದ್ಮಾಸನ ರೂಢನಾಗಿ ಜಪಮಾಲೆ ಕೈಯಲ್ಲಿ ಹಿಡಿದು ಜಪಮಾಲೆ ನಿಂತ ನಂತರ ಸುತ್ತಲೂ ಬೃಂದಾವನ ಶಿಲೆ ಇಡುತ್ತಾ ಬನ್ನಿ, 12,000 ಸಾಲಿಗ್ರಾಮದ ಮೇಲೆ ಮುದ್ರಿಕೆಯನ್ನು ಹಾಕಿ ಎಂದು ಹೇಳಿದಂತೆ ಬೃಂದಾವನವನ್ನು ನಿರ್ಮಿಸುತ್ತಾರೆ. ಅದುವೇ ಮುಂದೆ ಮಂತ್ರಾಲಯ ಎಂಬ ನಾಮಾಂಕಿತದೊಂದಿಗೆ ಬೆಳಗುತ್ತದೆ. ದುರ್ವಾದಿಧ್ವಾಂತರವಗೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ತುಂಗಾತೀರವಿರಾಜಂ ರಾಘವೇಂದ್ರ ಗುರುರಾಜಂ. ರಾಜ್ಕುಮಾರ್, ಉದಯಕುಮಾರ್, ಶೇಷಗಿರಿ, ಜಯಂತಿ, ಅವವಾನಿ ಲಕ್ಷ್ಮಿ, ಕಲ್ಪನಾ ಅಭಿನಯದ ಮಂತ್ರಾಲಯ ಮಹಾತ್ಮೆ.